ತನ್ನನ್ನು ಬೇಕಾದ್ರೂ ಭಕ್ತರಿಗೆ ಕೊಟ್ಟು ಅನುಗ್ರಹ ಮಾಡ್ತಾನೆ. ಹಾಗಾಗಿ ಅತ್ಯಂತ ಶ್ರೇಷ್ಠವಾದ ಪದಾರ್ಥ ನಾವು ಪ್ರಾರ್ಥನೆ ಮಾಡಬೇಕಾದದ್ದು ನಾ ಯಾರನ್ನ ಅಂದ್ರೆ ದೇವರನ್ನ. ಯಥಾ ತರೋರ್ ಮೂಲ ನಿಷೇಪಣೇನ ತೃಪ್ತಿ ತತ್ಕಂದ ಭೂಭಿಷಾಕಾಹ ಪ್ರಾಣೋಪಹಾರ ಅತ್ರ ಯಥೇಂದ್ರಿಯಾಣ ತಥೈವ ಸರ್ವಾರ್ಹಣಂ ಅಚ್ಯುತೇಜ್ಯ. ನೋಡಿ, ನಾವು ಈ ದೇವರನ್ನು ಸಂತೋಷಪಡಿಸಿದ್ರೆ ಎಲ್ಲರನ್ನೂ ಸಂತೋಷಪಡಿಸಿದಾಗಿ ನಮಗೆ ಎಲ್ಲ ಫಲ ಎಲ್ಲ ಕಡೆಯಿಂದ ಫಲ ಸಿಗ್ತದೆ ಅಂತ. ಈಗ ಈ ಮರದ ಬುಡಕ್ಕೆ ನಾವು ನೀರು ಎರೆದ್ರೆ ಆ ಮರದ ಪ್ರತ್ಯೇಕವಾಗಿ ಕೊಂಬೆಗಳಿಗೆ ಮತ್ತೆ ನೀರು ಎರಿಬೇಕಾಗಿಲ್ಲ. ಕೊಂಬೆಗಳು ಅಲ್ಲಿ ಫಲ ಪುಷ್ಪ ಎಲ್ಲವುದನ್ನೂ ಕೂಡ ನಮಗೆ ಕೊಡ್ತದೆ. ಕೊಂಬೆಗೆ ಡೈರೆಕ್ಟ್ ಆಗಿ ಯಾರು ನೀರು ಎರೆಯುವುದಿಲ್ಲ, ಮರದ ಬುಡಕ್ಕೆ ಎರಿತಾರೆ. ಮರದ ಬುಡಕ್ಕೆ ಎರೆದ್ರೆ ಕೊಂಬೆಗಳು ಕೂಡ ಚಿದ್ರಿ ಅಲ್ಲಿ ಫಲ ಪುಷ್ಪ ಎಲ್ಲ ನಮಗೆ ಸಿಗ್ತದೆ. ಆದರೆ ಬುಡಕ್ಕೆ ನೀರು ಹಾಕಿದೇನೆ, ಕೊಂಬೆಗೆ ನೀರು ಹಾಕ್ತಾ ಇದ್ರೆ ಏನಾಗುತ್ತೆ ಹೇಳಿ, ಏನು ಉಪಯೋಗ? ಅದೇ ರೀತಿಯಾಗಿ ಈ ಜಗತ್ತೆಂಬ ವೃಕ್ಷದ ಬುಡದಂತೆ ಇರುವವನು ಯಾರು? ಶ್ರೀಹರಿ. ಅವನಿಗೆ ನೀರೇರಿದಂದ್ರೆ ನಾವು ಪೂಜೆ ಪುನಸ್ಕಾರ ಮಾಡಿದ್ರೆ ಆ ಜಗದ್ ವೃಕ್ಷದ ಶಾಖೆ ಅಂತಿರ್ತಕ್ಕಂಥ ಇತರ ದೇವತೆಗಳು, ಬ್ರಹ್ಮಾದಿ ದೇವತೆಗಳು ಕೂಡ ಒಳ್ಳೆ ಸಂತೃಪ್ತರಾಗಿ ನಮಗೆ ಫಲ ಕೊಡ್ತಾರೆ. ಅದು ಬಿಟ್ಟು ನಾವು ಬ್ರಹ್ಮ ಮೂಲ ಭೂತನಾದ ಭಗವಂತನಿಗೆ ಊರ್ಧ್ವ ಮೂಲ, ಅವನ ಮೂಲ ಜಗದ್ ವೃಕ್ಷಕ್ಕೆ, ಅವನಿಗೆ ನೀರು ಎರೆಯುವುದಿಲ್ಲ, ಪೂಜೆ ಮಾಡಲ್ಲ. ಕೊಂಬೆ ಅಂತ ಇರ್ತಕ್ಕಂತಹ ಇಂದ್ರಾದಿ ದೇವತೆಗಳು ಅವರಿಗೆಲ್ಲ ನೀರು ಎರೀತಾ ಇದ್ದೆ ಪೂಜೆ. ಅಯ್ಯೋ, ಮರ ಒಣಗಿ ಹೋಗುತ್ತೆ, ಏನು ಉಪಯೋಗ ಇಲ್ಲ. ಹಾಗೆ ನಾವು ಬುಡಕ್ಕೆ ನೀರೆರಿಯುವಂತಹ ಕೆಲಸ ಮಾಡಬೇಕು. ಅವರಿಗೆ ದೃಷ್ಟಾಂತ, ಅದೊಂದು ದೃಷ್ಟಾಂತ ಕೊಡ್ತಾರ್ರಿ. ಇನ್ನೊಂದು ದೃಷ್ಟಾಂತ, ಈ ನಮಗೆ ಊಟ ಮಾಡದಿದ್ದ ದಿವಸ ಇಂದ್ರಿಯ ಏನು ಕೆಲಸ ಆಕ್ಟಿವಿಟಿ ಚೆನ್ನಾಗಿರೋದಿಲ್ಲ ಅಲ್ವಾ? ನೋಡ್ಬೇಕಂತ ಅನಿಸೋದಿಲ್ಲ, ಕೇಳಿಸ್ಬೇಕಂತ ಅನಿಸೋದಿಲ್ಲ, ಮಾತಾಡ್ಬೇಕಂತ ಅನಿಸೋದಿಲ್ಲ, ಏನು ಅನಿಸೋದಿಲ್ಲ. ಯಾಕೆ? ಇಂದ್ರಿಯ ಶಕ್ತಿ ಕುಂಠಿತವಾಗಿರುತ್ತೆ. ಊಟ ಮಾಡಿದ್ರೆ, ಜಾಸ್ತಿ ಮಾಡಿದ್ರು ಕಷ್ಟ, ಊಟ ಮಾಡಿದ್ರೆ ಏನಾಗುತ್ತೆ? ಇಂದ್ರಿಯದಲ್ಲಿ ಬಲ ಬಂದು ಎಲ್ಲ ನಾವು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ, ಪ್ರಾಣಾಪಾನ ವ್ಯಾನ ಉದಾನ ಸಮಾನರಿಗೆ ಆಹುತಿ ಕೊಟ್ರೆ ಅದು ಪಂಚ ಪ್ರಾಣಾಹುತಿ ಕೊಡ್ಬೇಕಲ್ಲ. ಪಂಚ ಪ್ರಾಣ, ಪ್ರಾಣಾಪಾನ ವ್ಯಾನ ಉದಾನ ಸಮಾನ ಆಹುತಿ ಕೊಟ್ರೆ ಎಲ್ಲ ಇಂದ್ರಿಯಗಳಿಗೂ ಕೂಡ, ನಾವು ಇಂದ್ರಿಯಕ್ಕೆ ಪ್ರತ್ಯೇಕವಾಗಿ ಡೈರೆಕ್ಟ್ ಆಗಿ ಕೊಡಲ್ಲ ನಾವು ಆಹುತಿಯನ್ನು. ಆಹುತಿ ಸ್ವೀಕಾರ ಮಾಡೋದು ಪ್ರಾಣಾಪಾನಾದಿಗಳಿಗೆ. ಅಲ್ಲಿ ಕೊಟ್ಟಾಗ ಇಂದ್ರಿಯಗಳೆಲ್ಲ ಒಳ್ಳೆ ಶಕ್ತಿಯುತವಾಗಿ ತೃಪ್ತವಾಗಿ ಎಲ್ಲ ಆಕ್ಟಿವಿಟಿ ಕೆಲಸ ಮಾಡುತ್ತೆ. ಹಾಗೆ ದೇವರನ್ನ ಪೂಜೆ ಮಾಡಿದ್ರೆ, ಪರಮಾತ್ಮನನ್ನ ಎಲ್ಲರ ಪೂಜೆ ಮಾಡಿದ ಅದಾಗತ್ತೆ. ಪ್ರಾಣಕ್ಕೆ ಆಹಾರ ಕೊಟ್ರೆ ಎಲ್ಲ ಇಂದ್ರಿಯಗಳಿಗೆ ಆಹಾರ ಕೊಟ್ಟದಷ್ಟು ಅದು ಎಲ್ಲ ಆಕ್ಟಿವಿಟಿ ತೃಪ್ತಿ ಅದಕ್ಕೆಲ್ಲ ಇರುತ್ತೆ, ಚೆನ್ನಾಗಿ ಚಟುವಟಿಕೆ ಮಾಡುತ್ತೆ. ಅದೇ ರೀತಿಯಾಗಿ ಈ ಶಾಖೆಗೆ ಮೂಲಕ್ಕೆ ಬರದ ಮೂಲಕ್ಕೆ ಹೇಳಿದ್ರೆ ಎಲ್ಲ ಶಾಖೆಗಳು ಚಿಗುರಿ ಒಳ್ಳೆ ಫಲ ಕೊಡ್ತದೆ. ಅದರಂತೆ ಮೂಲಸ್ಥಾನನಾದ ನಾರಾಯಣನಿಗೆ ಪೂಜೆ ಮಾಡಿದ್ರೆ ಎಲ್ಲ ದೇವತೆಗಳು ಸಂತೃಪ್ತರಾಗಿ ನಮಗೆ ಫಲ ಕೊಡ್ತಾರೆ. ಹಾಗಾಗಿ ನಾವು ಏನು ಮಾಡಬೇಕು? ಮೂಲವನ್ನು ಪೂಜೆ ಮಾಡಬೇಕು. ಅದು ಬಿಟ್ಟು ಗೆಲ್ಲನ್ನು ಪೂಜೆ ಮಾಡ್ತಾ ಕುತ್ಕೊಳ್ಬೇಡ್ರಿ, ಅವನು ಸರ್ವತ್ತ ಅವನ ಪೂಜೆ ಮಾಡ್ರಿ ಅಂತ ಹೇಳ್ತಾ ಇದ್ದೆ.